ನಮಸ್ಕಾರ, ಟೈಮ್ಸ್ ಆಫ್ ಉತ್ತರ ಕರ್ನಾಟಕಕ್ಕೆ ಸ್ವಾಗತ. ನಾನು ಸಂಗೀತಾ. ಮೊದಲಿಗೆ ಹೆಡ್ಲೈನ್ಸ್. ಸಂವಿಧಾನ ಉಳಿಸಿ ಪೌರತ್ವ ರಕ್ಷಿಸಿ ಎಂಬ ಅಭಿಯಾನ ಜನವರಿ 23-30 ಏಳು ದಿನ ದೇಶವ್ಯಾಪ್ತಿ ಅಭಿಯಾನ. ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾದ ರಾಷ್ಟ್ರೀಯ ಉಪಾಧ್ಯಕ್ಷ ಅಬ್ದುಲ್ ಅಹಮದ್ ಹೇಳಿಕೆ. ದೇಶಕ್ಕೆ ಮೋದಿ ಅಮಿತ್ ಶಾ ಶನಿಗಳು. ಸಿಎಎ ಕುರಿತಂತೆ ಅಮಿತ್ ಶಾ ರಾಹುಲ್ಗೆ ಬಹಿರಂಗ ಚರ್ಚೆಗೆ ಸವಾಲು. ಬಿಎಸ್ ಉಗ್ರಪ್ಪ ಬಿಜೆಪಿ ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿ. ಆಟೋ ಪಲ್ಟಿಯಾಗಿ ವಸತಿ ನಿಲಯದ ಅಧಿಕಾರಿ ಸಾವು. 35 ಶರಣಪ್ಪ ಸಾವನ್ನಪ್ಪಿದ ವ್ಯಕ್ತಿ. ಸಿಂಧನೂರು ನಗರದ ಹೊರವಲಯದಲ್ಲಿ ನಡೆದ ಘಟನೆ. ಸಂವಿಧಾನ ಉಳಿಸಿ ಪೌರತ್ವ ರಕ್ಷಿಸಿ ಎಂಬ ಅಭಿಯಾನವನ್ನು ಜನವರಿ 23-30 ಏಳು ದಿನಗಳ ಕಾಲ ದೇಶವ್ಯಾಪ್ತಿ ಅಭಿಯಾನ ಮಾಡಲಾಗುವುದು ಎಂದು ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾದ ರಾಷ್ಟ್ರೀಯ ಉಪಾಧ್ಯಕ್ಷ ಅಬ್ದುಲ್ ಅಹಮದ್ ಹೇಳಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಿಎಎ ಕಾಯ್ದೆಯು ದೇಶದ ಸಂವಿಧಾನದ ಮೂಲ ಆಶಯಕ್ಕೆ ಮತ್ತು ವಿಶ್ವಸಂಸ್ಥೆಯ ಅಂತಾರಾಷ್ಟ್ರೀಯ ಕಾನೂನಿಗೆ ವಿರುದ್ಧವಾಗಿದ್ದು ಜಾತಿ ತಾರತಮ್ಯತೆಯಿಂದ ಕೂಡಿದೆ. ಇದು ಭಾರತದ ಜಾತ್ಯತೀತತೆಯ ಪರಂಪರೆಗೆ ಕೊನೆಯಾಡಲಿದೆ. ಸಿಎಎ, ಎನ್ಆರ್ಸಿ ಮತ್ತು ಎನ್ಪಿಆರ್ ವಿರುದ್ಧ ಜನಜಾಗೃತಿ ಮೂಡಿಸುವುದರ ಸಲುವಾಗಿ ಜನವರಿ 23-30 ಏಳು ದಿನಗಳ ಕಾಲ ದೇಶವ್ಯಾಪಿ ಅಭಿಯಾನ ಮಾಡಲಾಗುವುದು ಎಂದು ಹೇಳಿದರು. Save Constitution and Save Citizenship. Save Constitution and Save Citizenship is the main target, main subject. And to explain these things and create awakening among the people, we are having one week campaign from 23rd to 30th, in which we are carrying public meetings, press conferences, candle march, a public meetings, other things. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬಲಿದಾನ ದಿನದ ಅಂಗವಾಗಿ ಇದೇ ತಿಂಗಳ 26 ಅಫ್ಸಲ್ಪುರ್ ಪಟ್ಟಣದಲ್ಲಿ ಯುವಕರಿಂದ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವಗರ್ಜನೆ ತಾಲೂಕಾ ಅಧ್ಯಕ್ಷ ಯಲ್ಲಾಲಿಂಗ ಪೂಜಾರಿ ಹೇಳಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಂಗೊಳ್ಳಿ ರಾಯಣ್ಣನವರ 189 ಬಲಿದಾನದ ದಿನದ ಅಂಗವಾಗಿ ಇದೇ ತಿಂಗಳು 26 ಮುಂಜಾನೆ 10 ಅಮೋಘ ಸಿದ್ದೇಶ್ವರ ದೇವಾಲಯದಲ್ಲಿ 189 ಯುವಕರು ರಕ್ತದಾನ ಮಾಡುತ್ತಿದ್ದು, ಅದೇ ದಿನ ಸಂಜೆ 6-8 ಅಫಜಲ್ಪುರ್ ಪಟ್ಟಣದ ಅಮೋಘ ಸಿದ್ದೇಶ್ವರ ದೇವಾಲಯದಿಂದ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತದವರೆಗೆ ಪಂಜಿನ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ. ದೇಶ ಕಾಯುವ ಯೋಧರಿಗೆ ಹಾಗೂ ದೇಶ ರಕ್ಷಣೆ ಮಾಡುವ ಪೊಲೀಸರಿಗೆ ರಕ್ತ ತಲುಪಲಿ ಎಂಬ ಉದ್ದೇಶದಿಂದ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. 2020 ಗಣರಾಜ್ಯೋತ್ಸವ ದಿನದಂದು ಅವತ್ತು ಸಂಗೊಳ್ಳಿ ರಾಯಣ್ಣವರ ಬಲಿದಾನ ದಿನವಾಗಿದ್ದು, ಅಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವಗರ್ಜನೆ ಹಾಗೂ ಕನಕ ಯುವ ಸೇನೆ ಸಂಘ ಗುಲ್ಬರ್ಗ ಇವರ ಸಹಯೋಗದಲ್ಲಿ 189 ಬಲಿದಾನ ದಿನದ ಅಂಗವಾಗಿ 189 ಯುವಕರು ರಕ್ತದಾನವನ್ನು ಮಾಡುತ್ತಿದ್ದೇವೆ. ಇದನ್ನು ನಾವು ಒಂದು ಒಳ್ಳೆಯ ವಿನೂತನ ಉದ್ದೇಶದಿಂದ ನಾವು ರಕ್ತದಾನ ಮಾಡಿರತಕ್ಕಂಥ ರಕ್ತವನ್ನು ಸೈನಿಕರಿಗೆ ಹಾಗೂ ದೇಶದ ಒಳಗಡೆ ರಕ್ಷಣೆ ಮಾಡ್ತಕ್ಕಂಥ ಪೊಲೀಸರಿಗೆ, ಪೊಲೀಸ್ ಇಲಾಖೆಗೆ ಮುಟ್ಟುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದೇ ದಿನ ಸಾಯಂಕಾಲ 6-8 ಸಾವಿರಾರು ಯುವಕರಿಂದ ಹಾಗೂ ಸಂಗೊಳ್ಳಿ ರಾಯಣ್ಣನ ಅಭಿಮಾನಿಗಳಿಂದ ಪಂಜಿನ ಮೆರವಣಿಗೆ ಮುಖಾಂತರ ಅಫ್ಜಲ್ಪುರ್ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಜರುಗುವುದು. ಅಮೋಘ ಸಿದ್ದೇಶ್ವರ ದೇವಾಲಯದಿಂದ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ವರೆಗೆ ಈ ಪಂಜಿನ ಮೆರವಣಿಗೆ ಜರುಗುವುದು. ಸಮಾಜದ ಮುಖಂಡರು ಹಾಗೂ ಇನ್ನಿತರ ಸಂಘಟನಾ ಅಧ್ಯಕ್ಷರುಗಳು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಡುತ್ತಿದ್ದಾರೆ.
ಈ ಸಂದರ್ಭದಲ್ಲಿ ಪ್ರಕಾಶ್ ಕುರ್ನಳ್ಳಿ, ವಿಠಲ್, ಲಕ್ಷ್ಮೀಪುತ್ರ ಜಮಾದರ್, ಮಾಳಪ್ಪ, ಬೀರಣ್ಣ ಇತರರು ಇದ್ದರು. ದೇಶಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಗೃಹ ಸಚಿವ ಅಮಿತ್ ಶಾ ಶನಿಗಳಂತೆ ವಕ್ಕರಿಸಿದ್ದಾರೆ ಎಂದು ಕಾಂಗ್ರೆಸ್ ಹಾಗೂ ಮಾಜಿ ಸಂಸದ ಮುಖಂಡ ವಿಎಸ್ ಉಗ್ರಪ್ಪ ಬಿಜೆಪಿ ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಹುಬ್ಬಳ್ಳಿ ನಗರದಲ್ಲಿ ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಾಧ್ಯಮದವರನ್ನ ಸಂಪರ್ಕಿಸದ ಮುಖಂಡರು ಸಾರ್ವಜನಿಕ ಸಮಸ್ಯೆಗಳನ್ನು ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಎಂದರು. ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ದೇಶಕ್ಕೆ ಶನಿಗಳಾಗಿ ಒಕ್ಕರಿಸಿದ್ದಾರೆ ಎಂದು ಅವರು ಹೇಳಿದರು. ಸಿಎಎ ಕುರಿತಂತೆ ಅಮಿತ್ ಶಾ ರಾಹುಲ್ಗೆ ಬಹಿರಂಗ ಚರ್ಚೆಗೆ ಸವಾಲು ವಿಚಾರವಾಗಿ ಮಾತನಾಡಿದ ಅವರು, ಸಂಸತ್ತಿಗೆ ಆಗಮಿಸುವ ಪ್ರವೃತ್ತಿಯೇ ಪ್ರಧಾನಿಗೆ ಇಲ್ಲ, ಪ್ರಧಾನಿ ಸಂಸತ್ತಿಗೆ ಬರುವುದಿಲ್ಲ, ಪತ್ರಕರ್ತರಿಗೆ ಸಿಗುವುದಿಲ್ಲ, ಅದು ಹೇಗೆ ಚರ್ಚೆಗೆ ನೀವು ಸವಾಲು ಹಾಕುತ್ತೀರಾ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಅಮಿತ್ ಶಾ, ನಿಮ್ಮ ಮಾತಿನ ಮೇಲೆ ಬದ್ಧತೆ ಇದ್ರೆ ನಾವು ಸವಾಲಿಗೆ ಸಿದ್ಧ ಎಂದು ಮಾಜಿ ಸಂಸದ ವಿಎಸ್ ಉಗ್ರಪ್ಪ ಅಮಿತ್ ಶಾಗೆ ಸವಾಲು ಹಾಕಿದರು. ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಬಾಂಬ್ ಪತ್ತೆ ಪ್ರಕರಣದ ಕುರಿತು ಮಾತನಾಡಿದ ಅವರು, ಬಾಂಬರ್ ಆದಿತ್ಯರಾವ್ ತಾನಾಗಿಯೇ ಶರಣಾಗಿದ್ರೆ ಏನು ಮಾಡುತ್ತಿದ್ದೀರಿ ಬಸವರಾಜ ಬೊಮ್ಮಾಯಿಯವರೇ ಎಂದು ಪ್ರಶ್ನಿಸಿದರು. ಪ್ರಧಾನಿಯಾಗುವ ಅಮಿತ್ ಶಾ ಯಾವ ಮುಖ ಇಟ್ಟುಕೊಂಡು ಆಡಳಿತ ನಡೆಸುತ್ತಿದ್ದೀರಿ ಎಂದು ಅವರು, ದೇಶ ಹಾಗೂ ರಾಜ್ಯದ ಹಿತ ಕಾಪಾಡಲು ಆಗದಿದ್ರೆ ನಿಮಗೆ ನಾಚಿಕೆಯಾಗಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ವಿರುದ್ಧ ವಿಎಸ್ ಉಗ್ರಪ್ಪ ಉಗ್ರವಾದರು. ಭೇಟಿ ಮಾಡುವಂತ ಪ್ರವೃತ್ತಿ ಈ ದೇಶದ ಪ್ರಧಾನಿಗೆ ಇಲ್ಲ. ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಆಧಾರ ಸ್ತಂಭಗಳು ಯಾವುದು? ಪಾರ್ಲಿಮೆಂಟ್, ಹಾಗೆ ಮೀಡಿಯಾ. ಸೊ ಪಾರ್ಲಿಮೆಂಟ್ ಅಲ್ಲೂ ಸಹ ಒನ್ಸ್ ಇನ್ ಬ್ಲೂ ಮೂನ್ ತರ ಅಟೆಂಡ್ ಮಾಡುವಂತ ಪ್ರಧಾನಿ, ಮೀಡಿಯಾದವ್ರನ್ನೇ ಭೇಟಿ ಮಾಡದೇ ಇರುವಂತ ಪ್ರಧಾನಿ, ಸಾರ್ವಜನಿಕ ಅಭಿಪ್ರಾಯಗಳನ್ನ ಗ್ರಹಿಸಲಿಕ್ಕೆ ಸಾಧ್ಯತೆ ಇದೆ. ಎನಿವೇ, ಇವತ್ತು ಅವರು ಚಾಲೆಂಜ್ ಅನ್ನ ಮಾಡಿದ್ದಾರೆ, ನಾನು ಮೊನ್ನೆ ಹೇಳಿದೆ, ಈಗಲೂ ಅದನ್ನ ರಿಪೀಟ್ ಮಾಡ್ತೇನೆ. ಮಿಸ್ಟರ್ ಅಮಿತ್ ಶಾ, ಈ ನಿನ್ನೆ ಮೊನ್ನೆವರೆಗೂ ನೀವು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರು, ಈಗ ಗೃಹ ಸಚಿವರು, ನಿಮಗೆ ನಿಜಕ್ಕೂ ಸಹ ನಿಮ್ಮ ಮಾತಿನ ಮೇಲೆ ಬದ್ಧತೆ ಇದ್ರೆ ವಿ ಆರ್ ರೆಡಿ ಟು ಆಕ್ಸೆಪ್ಟ್ ಯುವರ್ ಚಾಯ್ಸ್. ನಮ್ಮ ರಾಜ್ಯದಲ್ಲಿ ಬಿಜೆಪಿಯ ಸರ್ಕಾರವೇ ಇದೆ. ವಿಧಾನಸೌಧದ ಪೂರ್ವ ಭಾಗದ ಮೆಟ್ಟಿಲಿನ ಮೇಲೆ ನೀವು ಬರ್ತೀರೋ ಅಮಿತ್ ಶಾ ಅಥವಾ ನಿಮ್ಮ ಪ್ರಧಾನಮಂತ್ರಿಗಳು ಬರ್ತಾರೋ ಅಥವಾ ನಿಮ್ಮ ಪ್ರಹ್ಲಾದ್ ಜೋಶಿ ಅವರು ಬರ್ತಾರೋ, ಯಾರು ಬೇಕಾದರೂ ಬರಲಿ, ನಾನು ಪಾರ್ಲಿಮೆಂಟ್ ಅಲ್ಲಿ ಇದ್ದಂತ ನಿಮ್ಮ ಸವಾಲನ್ನು ಸ್ವೀಕಾರ ಮಾಡಿ ಇವತ್ತು ನೀವು ಮಾಡ್ತಾ ಇರುವಂತದ್ದು ಎಷ್ಟು ಮಂದಿಗೆ ಸಂವಿಧಾನ ವಿರೋಧಿ ಆಗಿದೆ, ಪ್ರಜಾಪ್ರಭುತ್ವ ವಿರೋಧಿ ಆಗಿದೆ, ಈ ದೇಶದ ಪರಂಪರೆ ಮತ್ತು ಸಂಸ್ಕೃತಿಗೆ ವಿರೋಧಿ ಆಗಿದೆ ಅನ್ನೋದನ್ನ ನಾವು ದೇಶವ್ಯಾಪಿ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ನಾವು ಸಿದ್ಧರಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆ ಶ್ರೀಗಳ ಸಮೀಕ್ಷೆ ಮಾಡಿದ್ದಾರೆ, ಯಾವ್ಯಾವ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಹೇಗಿದೆ, ಮಾನವ ಹಕ್ಕುಗಳ ರಕ್ಷಣೆ ಹೇಗಾಗ್ತಾ ಇದೆ, ಇದರ ಬಗ್ಗೆ ಮಾಡಿರ್ತಕ್ಕಂತ ಸಮೀಕ್ಷೆಯಲ್ಲಿ ಇವರು ಅಧಿಕಾರಕ್ಕೆ ಬರಬೇಕಾದ್ರೆ 169 ರಾಷ್ಟ್ರಗಳ ಪೈಕಿ ನಾವು 27ನೇ ಉತ್ತಮ ಸ್ಥಿತಿಯಲ್ಲಿ ನಮ್ಮ ದೇಶ ಇತ್ತು. 2014 ವರ್ಷದಲ್ಲಿ 51 ಸ್ಥಾನಕ್ಕೆ ಹೋಗಿದ್ದೇವೆ. ಪ್ರತಿಯೊಂದು ಸೌಲಭ್ಯ ಪಡೆಯಲು ಸರ್ಕಾರ ಆಧಾರ್ ಕಾರ್ಡ್ ಕಡ್ಡಾಯ ಮಾಡಿದೆ. ಇದರಿಂದ ಆಧಾರ್ ಕಾರ್ಡ್ ಪಡೆಯಲು ಜನರು ಹಗಲು ರಾತ್ರಿ ಎನ್ನದೆ ಪರದಾಡುವಂತಾಗಿದೆ. ಆಧಾರ್ ಕಾರ್ಡ್ ತೆಗೆಸಿಕೊಳ್ಳಲು ಮಹಿಳೆಯರು, ಮಕ್ಕಳು, ವಿದ್ಯಾರ್ಥಿಗಳು, ವೃದ್ಧರು, ಜಮೀನು ಹಾಗೂ ಮನೆ ಕೆಲಸ ಕಾರ್ಯ ಬಿಟ್ಟು ರಾತ್ರಿ ಕೂಡ ಬ್ಯಾಂಕ್ ಮುಂದೆ ಮಲಗಿಕೊಂಡು ಬೆಳಗ್ಗೆ ಆಧಾರ್ ಕಾರ್ಡ್ ಹೆಸರು ನೋಂದಣಿ ಮಾಡಿಸಿಕೊಳ್ಳುತ್ತಿದ್ದಾರೆ. ಯಾದಗಿರಿ ನಗರದ IDBI, ICICI ಹಾಗೂ ವಿವಿಧ ಬ್ಯಾಂಕ್ಗಳಲ್ಲಿ ಆಧಾರ್ ಕಾರ್ಡ್ ತೆಗೆಯಲು ಹೆಸರು ನೋಂದಣಿ ಹಾಗೂ ತಿದ್ದುಪಡಿ ಮಾಡಲಾಗುತ್ತಿದೆ. ಬ್ಯಾಂಕ್ಗಳು ಕಡಿಮೆ ಪ್ರಮಾಣದ ಟೋಕನ್ ನೀಡುತ್ತಿದ್ದು ಇದರಿಂದ ನೊಂದ ಜನರು ರಾತ್ರಿಯಿಂದ ಪಾಳಿ ಹಚ್ಚಿ ಆಧಾರ್ ಕಾರ್ಡ್ ತೆಗೆಸಿಕೊಳ್ಳಲು ಬ್ಯಾಂಕ್ ಮುಂದೆ ನಿದ್ದೆಗೆ ಜಾರುತ್ತಿದ್ದಾರೆ. ಮುಂಡರ್ಗಿ, ಚಟ್ನಳ್ಳಿ, ರಾಮಸಮುದ್ರ ಮೊದಲಾದ ದೂರದ ಗ್ರಾಮದಿಂದ ಆಗಮಿಸಿದ ಜನರು ಕುಟುಂಬ ಸಮೇತ ಆಗಮಿಸಿ ಬ್ಯಾಂಕ್ ಮುಂದೆ ಮಲಗುವಂತಾಗಿದೆ. ಆದರೆ ಸೊಳ್ಳೆ ಕಾಟ ಹೆಚ್ಚಾಗಿರುವುದರಿಂದ ಸೊಳ್ಳೆಗಳ ಹಾವಳಿಯಿಂದ ಅನಾರೋಗ್ಯಕ್ಕೆ ತುತ್ತಾಗುವಂತಾಗಿದೆ. ಪ್ರತಿ ಪಂಚಾಯತ ಮಟ್ಟದಲ್ಲಿ ಆಧಾರ್ ಕಾರ್ಡ್ ಹೆಸರು ನೋಂದಣಿ ಮಾಡಿಕೊಂಡ್ರೆ ಅಲೆದಾಟ ತಪ್ಪಲಿದೆ. ನಾವು ಆಧಾರ್ ಕಾರ್ಡ್ ಇದು ಬಟ್ ಹುಡುಗರ ಸಮಸ್ಯೆ, ಹುಡುಗರದು ಆಧಾರ್ ಕಾರ್ಡ್ ಲಿಂಕ್ ಆಗಲ್ಲ.
ಅದಕ್ಕೆ ಅಲ್ಲೇ ಸಿ ರಾತ್ರಿಗೆ ಬಂದು ಇಲ್ಲಿ ಮಕ್ಕಬೇಕ್ರಿ ಬ್ಯಾಂಕಿನ ಬೇಲಿ. ನಮ್ಮ ಹಳ್ಳಿಗಳಿಗೆ ಏನಿಲ್ಲ, ಅದು ಸಮಸ್ಯೆ ಬಂದ್ಗಿಸಿ ರಾತ್ರಿ 6 ಗಂಟೆಗೆ ಬಂದ್ರೆ ಮುಂಜಾನೆ 10 ತನಕ ಇಲ್ಲಿ ಬ್ಯಾಂಕಿನ ಬೇಲಿ ಕುಂದಿರ್ಬೇಕ್ರಿ. ಅದ್ರ ಮೇಲೆ ಏನಂತಂದ್ರೆ 20 ಅಷ್ಟೇ ಕೊಡ್ತಾರ್ರಿ ಈಗ ಅವ್ರ ಕೋಪನ. ಅದ್ರ ಸಂಬಂಧ ಇಲ್ಲಿ ಬಂದ್ಗಿಸಿ ಕೌಂಟ್ರಲ್ಲಿ ಹಳ್ಳಿಯವ್ರಿಗೆ ಮಾಡಿದ್ರಪ್ಪ ಅಂದ್ರೆ ಹಳ್ಳಿ ಜನಸಂಖ್ಯೆ ಇಲ್ಲಿ ಬರ್ಬೇಕಲ್ರಿ, ಎಲ್ಲ ಕೂಲಿ ಬಿಟ್ಟು ಅದು ಮಾಡಿ ರಾತ್ರಿ ಬಂದು ಬೆಳಗನ ಕಾಯ್ಬೇಕ್ರಿ. ಸುಮಾರು ವೆಚ್ಚದಲ್ಲಿ ಹಣ ಪೋಲು ಮಾಡಿ ಹುಕ್ಕೇರಿಯ ಹಳೆ ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ನಿರ್ಮಿಸಿದ ಎಲ್ಲಾ ರೀತಿಯ ಸೌಲಭ್ಯಗಳು ಇದ್ರೂ ಸಹ ಇಂದಿರಾ ಕ್ಯಾಂಟೀನ್ ಪ್ರಾರಂಭವಾಗುತ್ತಿಲ್ಲ ಎಂದು ಸ್ಥಳೀಯರ ಆರೋಪವಾಗಿದೆ. ಅದು ಎಲ್ಲಿ ಅಂತೀರಾ ಈ ಸುದ್ದಿ ನೋಡಿ. ಹೌದು, ಚಿಕ್ಕೋಡಿಯ ಇಂದಿರಾ ಕ್ಯಾಂಟೀನ್ ಸುತ್ತಮುತ್ತಲಿನಲ್ಲಿ ಕಸ ಕಡ್ಡಿ ಸಂಗ್ರಹವಾಗಿದ್ದು ಇಲ್ಲಿ ಸಾರ್ವಜನಿಕರು ಮೂತ್ರ ವಿಸರ್ಜನೆ ಮಾಡುವ ಸ್ಥಾನವಾಗಿದೆ. ತೀರಾ ಗಬ್ಬೆದ್ದು ವಾಸನೆ ಬೀರುತ್ತಿದ್ದು ಇತ್ತ ಕಡೆ ಅಧಿಕಾರಿಗಳು ಗಮನ ಹರಿಸುತ್ತಿಲ್ಲ. ಏನೇ ಆಗಲಿ, ಇಂತಹ ಊಟದ ಉಪಹಾರ ಗೃಹಗಳನ್ನು ನಿರ್ಮಾಣವಾದ ಕೂಡಲೇ ಟೆಂಡರ್ ಕರೆದು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಸ್ಥಳೀಯ ಪುರಸಭೆ ಸದಸ್ಯರುಗಳು ಹಾಗೂ ಸಾರ್ವಜನಿಕರು ಸಂಬಂಧಿಸಿದ ಜನಪ್ರತಿನಿಧಿಗಳಿಗೆ ಹಾಗೂ ಅಧಿಕಾರಿಗಳಿಗೆ ಎಸ್ಎಸ್ವಿ ಟಿವಿ ಮೂಲಕ ಮನವಿ ಮಾಡಿಕೊಂಡರು. ಅತಿ ಶೀಘ್ರದಲ್ಲಿ ಇಂದಿರಾ ಕ್ಯಾಂಟೀನ್ ಪ್ರಾರಂಭಿಸಿ ಇಲ್ಲಿರುವ ಕೋರ್ಟ್ ನ್ಯಾಯವಾದಿಗಳಿಗೆ, ಸರ್ಕಾರಿ ಅಧಿಕಾರಿಗಳಿಗೆ, ಸಿಬ್ಬಂದಿ ವರ್ಗದವರಿಗೆ ಹಾಗೂ ಸಾರ್ವಜನಿಕರ ಅನುಕೂಲಕ್ಕಾಗಿ ಸ್ಥಳೀಯರು ಒತ್ತಾಯಿಸಿದ್ರು. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ಪಟ್ಟಣದೊಳಗೆ ಇಂದಿರಾ ಕ್ಯಾಂಟೀನ್ ಮಾಡಬೇಕಂತೇಳಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸರ್ಕಾರದಿಂದ ಅಲ್ಲಿ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ. ಅದೇ ಪ್ರಕಾರ ಚಿಕ್ಕೋಡಿಯೊಳಗೂ ಸರ್ಕಾರಿ ಆಸ್ಪತ್ರೆ ಹತ್ತಿರ ಸರ್ಕಾರಿ ಆಸ್ಪತ್ರೆ ಆವರಣದೊಳಗೂ ಒಂದು ಕಟ್ಟಡ ಉಪಹಾರ ಗೃಹ ಅಂತ ಮಾಡಿದ್ದಾರೆ. ಅವ್ರನ್ನ ಇಂದಿರಾ ಕ್ಯಾಂಟೀನ್ ಮಾಡಬೇಕು ಅನ್ನೋಂಥ ಉದ್ದೇಶ ಇಟ್ಕೊಂಡು ಮಾಡಿದರು. ಅದು ಇನ್ನೂವರೆಗೆ ಇಂದಿರಾ ಕ್ಯಾಂಟೀನ್ ಚಾಲು ಆಗಲಿಲ್ಲ. ನಾ ಸರ್ಕಾರಕ್ಕೆ ವಿನಂತಿ ಮಾಡ್ಕೋತೇನೆ, ಕೂಡಲೇ ಅವು ಕ್ಯಾಂಟೀನ್ಗಳು ಆರಂಭ ಮಾಡಿರಿ, ಬಡವ್ರಿಗೆ ಉಪಯೋಗ ಆಗೋದೆ. ಇದ್ರೊಳಗೆ ರಾಜಕಾರಣ ಮಾಡೋದು ಬೇಡ, ಯಾಕಂದ್ರೆ ಬಡವ್ರಿಗೆ ಯೋಜನೆಗಳಿದಾವೆ. ಅದು ಯಾವ ಸರ್ಕಾರದವ್ರ ಯೋಜನೆ ಇರಲಿ, ಅದಕ್ಕೆ ಕಾಂಗ್ರೆಸ್ ಇರಲಿ, BJP ಇರಲಿ, JDS ಇರಲಿ, ಸರ್ಕಾರ ಎಲ್ಲ ನಮ್ಮ ಸರ್ಕಾರ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಬಂದಂಥ ಸರ್ಕಾರ ಇದಾವೆ. ಜನರಿಗೆ ಉಪಯೋಗ ಆದಂಥ ಯೋಜನೆಗಳು ಯಾವ ಸರ್ಕಾರ ಜಾರಿ ಮಾಡ್ತಾನೆ ಅದನ್ನ ದಯಮಾಡಿ ರದ್ದು ಮಾಡಬೇಡ್ರಿ. ದಯಮಾಡಿ ಕೂಡಲೇ ಹುಕ್ಕೇರಿ ಒಳಗೆ ಮತ್ತು ಚಿಕ್ಕೋಡಿ ಒಳಗೆ ಇಂದಿರಾ ಕ್ಯಾಂಟೀನ್ ಮಾಡಿ ಬಡವ್ರಿಗೆ ಸಹಾಯ ಮಾಡೋಕೆ ಈಗಿನ ಸರ್ಕಾರ BJP ಸರ್ಕಾರದ ಪ್ರಯತ್ನ ಮಾಡಬೇಕಂತೇಳಿ ತಮ್ಮ ವಾಹಿನಿ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಅಣ್ಣಾಗೌಡ, ಕಲಗೌಡ ಪಾಟೀಲ್, PPS ಮಾಜಿ ಅಧ್ಯಕ್ಷರು ಚಂದು ಮುತ್ತನಾಳೆ, ಪುರಸಭೆ ಸದಸ್ಯರು ಉಪಸ್ಥಿತರಿದ್ದರು. ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಬಾಂಬ್ ಇಟ್ಟಿದ್ದ ಆರೋಪಿ ಮಾನಸಿಕ ಅಸ್ವಸ್ಥ ಎಂದಿದ್ದ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಯೂಟರ್ನ್ ಹೊಡೆದಿದ್ದಾರೆ. ಸಾರ್ವಜನಿಕ ವಲಯದಲ್ಲಿ ಬೊಮ್ಮಾಯಿ ವಿರುದ್ಧ ಆಕ್ರೋಶ ವ್ಯಕ್ತವಾಗುತ್ತಿದ್ದಂತೆ ಮಾತು ಬದಲಿಸಿದ ಬೊಮ್ಮಾಯಿ, ನಾನು ಈ ರೀತಿ ಎಲ್ಲಿಯೂ ಹೇಳಿಲ್ಲ ಎಂದು ಮಾತು ಬದಲಿಸಿದ್ದಾರೆ. ಹುಬ್ಬಳ್ಳಿ ನಗರದಲ್ಲಿ ಇಂದು ಮಾತನಾಡಿದ ಅವರು, ಆದಿತ್ಯರಾವ್ ಮಾನಸಿಕ ಅಸ್ವಸ್ಥ ಎಂದು ನಾನು ಹೇಳಿಲ್ಲ. ಬಾಂಬ್ ಇಟ್ಟ ಯುವಕನ ಹಿನ್ನೆಲೆಯ ಬಗ್ಗೆ ಮಾಹಿತಿ ಕಲೆ ಹಾಕಲಾಗುತ್ತಿದೆ. ಬಾಂಬ್ ಸಿಕ್ಕ ತಕ್ಷಣ CCTV ದೃಶ್ಯ ಕಲೆ ಹಾಕಿ 3 ತಂಡಗಳನ್ನು ರಚನೆ ಮಾಡಲಾಗಿತ್ತು. ಅವನ ಮನೆಯವರು ಹಲವಾರು ವಿಚಾರಗಳನ್ನು ಆತನ ಬಗ್ಗೆ ಹೇಳಿದ್ದಾರೆ, ಆದರೆ ಯಾವುದಕ್ಕೂ ಕೂಡ ಅಂತಿಮ ನಿರ್ಧಾರಕ್ಕೆ ಬಂದಿಲ್ಲ. ಅವನು ಮಾನಸಿಕ ಅಸ್ವಸ್ಥ ಎಂದು ಎಲ್ಲಿಯೂ ನಾನು ಹೇಳಿಲ್ಲ. ತನಿಖೆ ಆಗದ ಹೊರತು ನಿಖರವಾಗಿ ಏನು ಹೇಳುವುದಿಲ್ಲ ಎಂದು ಉಲ್ಟಾ ಹೊಡೆದಿದ್ದಾರೆ. ಕುಮಾರಸ್ವಾಮಿಯವರು FSL ತಜ್ಞರಂತೆ ಮಾತನಾಡುತ್ತಿದ್ದಾರೆ. ಅವರಿಗೆ ಸರ್ಟಿಫಿಕೇಟ್ ಕೊಡಲಿಕ್ಕೆ ಬರುತ್ತಾ? ತನಿಖೆಯಿಂದ ಎಲ್ಲವೂ ಹೊರಬರಬೇಕು. ತನಿಖೆ ನಡೆಯುತ್ತಿದೆ. ಬಂಧನವಾದ ಆರೋಪಿಯ ಸಮಗ್ರವಾದ ತನಿಖೆ ಆದ ಮೇಲೆ ಅವನ ಜೊತೆ ಯಾರಿದ್ದಾರೆಂದು ತಿಳಿಯುತ್ತದೆ. ಕುಮಾರಸ್ವಾಮಿಯವರು ಅಲ್ಪಸಂಖ್ಯಾತ ಓಲೈಕೆ ರಾಜಕಾರಣದಲ್ಲಿ ಕಾಂಗ್ರೆಸ್ ಜೊತೆ ಪೈಪೋಟಿ ಮಾಡ್ತಾ ಇದ್ದಾರೆ. ಹೀಗಾಗಿ ಅವರು ತೀವ್ರಗತಿಯಲ್ಲಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಅವರು ಪೊಲೀಸರ ಬಗ್ಗೆ ಮಾತನಾಡುತ್ತಾರೆ, ನಾವು ಅಲ್ಲಿ ಪೊಲೀಸರನ್ನ ನೇಮಕ ಮಾಡಿಲ್ಲ, ಎಲ್ಲರೂ ಕುಮಾರಸ್ವಾಮಿ CM ಇದ್ದ ಅವಧಿಯಲ್ಲೇ ನೇಮಕವಾದವರು ಎಂದರು. ರಾಜ್ಯದಲ್ಲಿ ಉಗ್ರ ನಿಗ್ರಹ ಪಡೆಯನ್ನ ಇನ್ನಷ್ಟು ಬಲಪಡಿಸುತ್ತಿದ್ದೇವೆ, ಅದರ ಬಗ್ಗೆ ಈಗಾಗಲೇ ಉನ್ನತ ಮಟ್ಟದ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದೇವೆ ಎಂದರು. ವಿಚಾರಗಳು ಗಮನಕ್ಕೆ ಬಂದಿದೆ, ಯಾವುದು ಕನ್ಕ್ಲೂಷನ್ ಇಲ್ಲ. ತನಿಖೆ ಕಾಲದಲ್ಲಿ ಎಲ್ಲವೂ ಕೂಡ ಬೇರೆ ಆಗ್ತದೆ. ತನಿಖೆ ಮಾಡೋದ್ರೂ ನಾವು ನಿಖರವಾಗಿ ಹಿಂಗೆ ಆಗಿದೆ ಅಂತ ಹೇಳಿ. ಅಲ್ಲ ಸರ್, ಹಿಂಸೆನಿದ್ದ ಎಲ್ಲ ಅದೆಲ್ಲ ಅಧಿಕೃತವಾಗಿ ಯಾರು ಹೇಳಿಲ್ಲ. ತಾವು ಹೇಳಿದ್ದೀರಿ ಅನ್ನೋ ಕಾರಣಕ್ಕಾಗಿ ಕುಮಾರಸ್ವಾಮಿ ಅದೆಲ್ಲ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಇಲ್ಲ, ನಾನು ಸರ್ಟಿಫಿಕೇಟ್ ಕೊಡೋದು ಹೆಂಗೆ ಈಗ ಮಾನಸಿಕವಾಗಿ? ಒಂದೇ ನಿಮಿಷ, ನಾನು ಎಲ್ಲಿನೂ ಕೂಡ ಹಿಂಸೆನ್ ಅಂತ ಹೇಳಿಲ್ಲ. No. 1 ಎರಡನೇದಾಗಿ, ಕುಮಾರಸ್ವಾಮಿಯವರು FSL ಎಕ್ಸ್ಪೋರ್ಟ್ ಥರ ಅವ್ರಿಗೆ ಮಾತಾಡ್ತಾರೆ, ಅವ್ರು ಸರ್ಟಿಫಿಕೇಟ್ ಕೊಡಕ್ಕೆ ಎಲ್ಲವೂ ತನಿಖೆ ಕಾಲದಲ್ಲಿ ಹೊರಗಡೆ ಬರಬೇಕು. ತನಿಖೆ ಮಾಡ್ತಾ ಇದ್ದೆ ಸರ್. ನೀವು ಹೇಳಿದ್ರೆ ಸರ್, ಬೆಳಗಾವಲ್ಲಿ ಒತ್ತವನು ಬಹು ಯಾರು ಹೇಳ್ತಾರೆ? ಅದು ನಿಮ್ಮ ಮಾಧ್ಯಮದವ್ರಿಗೆ ಕ್ಲಿಯರ್ ಕಟ್ಟಾಗಿ ನೀವು ಕ್ಲಿಪ್ಪಿಂಗ್ ನೋಡಿ. ನಾವು ಆ ಥರ ಯಾವ ಮಾತುಗಳನ್ನು ಹೇಳಿಲ್ಲ, ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಆ ಥರ ಮಾತಾಡ್ತೀವಿ. ಈಗ ಬೆಳಗಾವಿಯಲ್ಲಿ ಏನಾದ್ರು ಮಾತಾಡಿ, ಬೆಳಗಾವಿಯಲ್ಲಿ ಇದು ಏನು ಹೇಳಿದ್ರೆ ಅದನ್ನೇ ಹೇಳಿರೋದು. ಇದು ಬಿಟ್ಟರೆ ಏನು ಹಿಂಸೆ ಅಂತ ತನಿಖೆಗೆ ಒಳಪಡ್ತಾ ಇದೆ ಅನ್ನೋದನ್ನು ಹೇಳಿದ್ದೇನೆ ಸರ್. ಒಬ್ಬನೇ ಅಂದ್ರೆ ಬಾಂಬ್ ರೌಂಡ್ ರೆಡಿ ಮಾಡ್ಲಿಕ್ಕೆ ಯಾರಾದ್ರೂ ಕೈ ಜೋಡಿಸಿದ್ರೆ ಹೆಂಗೆ ಸರ್? ಅದೇ ಅದೆಲ್ಲ ಹಿನ್ನೆಲೆ, ಅದು ಬಹಳ ಮಹತ್ವದ ನಿಮ್ಮ ಪ್ರಶ್ನೆ ಸರಿ ಇದೆ. ಆ ಇದೆಲ್ಲ ಸಮಗ್ರ ಕೊಡೋದಕ್ಕಾಗಿ, ಸಪ್ಲೈ ಮಾಡೋದಕ್ಕಾಗಿ
ಯಾವ ರೀತಿ ಬಂತು ಅವನು ಆನ್ಲೈನ್ ಅಂತಾನೆ ಇನ್ನೊಂದು ಅಂತಾನೆ ಇವೆಲ್ಲವೂ ಕೂಡ ತನಿಖೆ ಕಾಲದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಬಂದ ಮೇಲೆ ಅದು ಹಿಂದೆ ಯಾರಾದರೂ ಸೇರಿದ್ರೆ ಅದನ್ನು ಕೂಡ ನಾವು ಆಟೋ ಪಲ್ಟಿಯಾಗಿ ವಸತಿ ನಿಲಯದ ಅಧಿಕಾರಿ ಸಾವನ್ನಪ್ಪಿರುವ ಘಟನೆ ಸಿಂಧನೂರು ನಗರದ ಹೊರವಲಯದಲ್ಲಿ ನಡೆದಿದೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಪ್ರಥಮ ದರ್ಜೆ ಸಹಾಯಕನಾಗಿ ಕೆಲಸ ಮಾಡುತ್ತಿದ್ದ 35 ವರ್ಷದ ಶರಣಪ್ಪ ಸಾವನ್ನಪ್ಪಿದ ವ್ಯಕ್ತಿ. ಕೆಲಸ ಮುಗಿಸಿಕೊಂಡು ಸ್ವಗ್ರಾಮ ರೌಡಕುಂದಕ್ಕೆ ಬುಧವಾರ ರಾತ್ರಿ ಆಟೋದಲ್ಲಿ ಊರಿಗೆ ಮರಳುವಾಗ ಆಟೋ ಚಾಲಕ ಸಲೀಂ ನಿರ್ಲಕ್ಷ್ಯತನದಿಂದ ಆಟೋ ಪಲ್ಟಿಯಾಗಿ ಶರಣಪ್ಪ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾನೆ. ಆಟೋದಲ್ಲಿದ್ದ ವಿದ್ಯಾರ್ಥಿ ಅಮೃತ್, ಅನುರಾಧ ಸೇರಿದಂತೆ ಸುಮಾರು 6 ಜನರಿಗೆ ತೀವ್ರವಾದ ಗಾಯಗಳಾಗಿದ್ದು ನಗರದ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದ್ದು ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಿಷಯ ತಿಳಿದು ಜಿಲ್ಲಾ ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಬಸವರಾಜ್ ಎರೇಗೌಡರು ಆಸ್ಪತ್ರೆಗೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳಿದರು. ಕಾರು ಮತ್ತು ಆಂಬ್ಯುಲೆನ್ಸ್ ವಾಹನಗಳು ಡಿಕ್ಕಿ ಹೊಡೆದಿರುವ ಘಟನೆ ಹುಬ್ಬಳ್ಳಿ ನವನಗರದ ಎಪಿಎಂಸಿ 3ನೇ ಗೇಟ್ ಬಳಿ ನಡೆದಿದೆ. ಧಾರವಾಡದಿಂದ ಬರುವ ಮಾರುತಿ ಸುಜುಕಿ ಹಾಗೂ ಹುಬ್ಬಳ್ಳಿಯಿಂದ ಧಾರವಾಡದ ಕಡೆಗೆ ಹೋಗುತ್ತಿದ್ದ ಆಂಬ್ಯುಲೆನ್ಸ್ ಮಧ್ಯದಲ್ಲಿ ಅಪಘಾತ ಸಂಭವಿಸಿದೆ ಎಂದು ಮಾಹಿತಿ ತಿಳಿದು ಬಂದಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣ ಹಾನಿ ಸಂಭವಿಸಿಲ್ಲ. ನವನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಟೋಲ್ನಲ್ಲಿ ಕೆಲಸ ಮಾಡುತ್ತಿದ್ದ ಯುವಕನ ಮೇಲೆ ಬಸ್ ಹರಿದು ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಪೀಣ್ಯ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಬಳಿ ನಡೆದಿದೆ. ಎಂದಿನಂತೆ ಟೋಲ್ನಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ ಈ ವೇಳೆ ಉಡುಪಿಗೆ ಹೋಗುವ ಸುಗಮ ಟ್ರಾವೆಲ್ಸ್ ಬಸ್ ರಭಸವಾಗಿ ಬಂದಿದ್ದು ಕೆಲಸ ನಿರ್ವಹಿಸುತ್ತಿದ್ದ ದರ್ಶನ್ ಮೇಲೆ ಹರಿದಿದೆ. ಇದರ ಪರಿಣಾಮ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾನೆ. ನ್ಯಾಯಬೆಲೆ ಅಂಗಡಿಯಲ್ಲಿ ಪಡಿತರ ಕೊಡುವುದನ್ನ ತಹಸೀಲ್ದಾರ್ ಕರೆ ಮಾಡಿದ್ದ ಹಿನ್ನೆಲೆಯಲ್ಲಿ ದಿಢೀರ್ ನಿಲ್ಲಿಸಿದ್ದನ್ನ ವಿರೋಧಿಸಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ ಪ್ರಸಂಗ ಮಳವಳ್ಳಿ ತಾಲೂಕಿನ ವೀರರಾಜಪುರ ಗ್ರಾಮದಲ್ಲಿ ನಡೆದಿದೆ. ನ್ಯಾಯಬೆಲೆ ಅಂಗಡಿಯಿಂದ ಇಂದು ಪಡಿತರವನ್ನು ವಿತರಣೆ ಮಾಡುತ್ತಿದ್ದು ದೂರವಾಣಿ ಕರೆಯೊಂದು ಬಂದ ಹಿನ್ನೆಲೆ ಅಂಗಡಿ ಮಾಲೀಕ ಅಕ್ಕಿ ಕೊಡುವುದನ್ನು ನಿಲ್ಲಿಸಿದರು. ಇದರಿಂದ ಆಕ್ರೋಶಗೊಂಡ ಗ್ರಾಮಸ್ಥರು ಫುಡ್ ಇನ್ಸ್ಪೆಕ್ಟರ್ ಹಾಗೂ ತಹಸೀಲ್ದಾರ್ ವಿರುದ್ಧ ಘೋಷಣೆಯನ್ನು ಕೂಗಿದರು. ಇನ್ನು ಜಿಲ್ಲಾ ಪಂಚಾಯತ್ ಸದಸ್ಯೆ ಸುಜಾತಾ ಪುಟ್ಟು ವಾಹಿನಿಯೊಂದಿಗೆ ಮಾತನಾಡಿ ಕಳೆದ 5 ವರ್ಷದಿಂದ ವೀರರಾಜಪುರ ಗ್ರಾಮದ ಜನರು ರಾಮಂದೂರು ಗ್ರಾಮಕ್ಕೆ ಹೋಗಿ ಅಕ್ಕಿ ತರಬೇಕಾಗಿತ್ತು. ಜಿಲ್ಲಾ ಪಂಚಾಯತ್ ಸದಸ್ಯರಾದ ನನಗೆ ಗ್ರಾಮಸ್ಥರು ಮನವಿ ಸಲ್ಲಿಸಿದರು. ಜಿಲ್ಲಾಧಿಕಾರಿ ಮೂಲಕ ಗ್ರಾಮಕ್ಕೆ ಉಪ ಕೇಂದ್ರ ನೀಡಿದರು. ಇಂದು ಗ್ರಾಮಸ್ಥರಿಗೆ ಅಕ್ಕಿ ನೀಡುತ್ತಿದ್ದಾಗ ತಹಸೀಲ್ದಾರ್ ಕರೆ ಮಾಡಿ ಶಾಸಕರು ಉದ್ಘಾಟನೆ ಮಾಡಬೇಕು, ತಕ್ಷಣ ನಿಲ್ಲಿಸುವಂತೆ ಅಂಗಡಿ ಮಾಲೀಕರಿಗೆ ಕರೆ ಮಾಡಿದರಂತೆ. ಇದಕ್ಕೂ ರಾಜಕೀಯ ಬೇಕೆ ಎಂದು ಪ್ರಶ್ನಿಸಿದರು. ಇನ್ನು ಕಳೆದ 2 ತಿಂಗಳಿಂದ ಅಕ್ಕಿ ಕೊಟ್ಟಿಲ್ಲ, ಕೊಡುವಂತೆ ಜನರು ಒತ್ತಾಯಿಸಿದ ಹಿನ್ನೆಲೆಯಲ್ಲಿ ಇಂದು ಅಕ್ಕಿ ವಿತರಣೆ ಮಾಡಿದರು. ಆದರೆ ಶಾಸಕರಿಂದ ಉದ್ಘಾಟನೆಯಾಗಬೇಕು, ಅಕ್ಕಿ ನೀಡಬೇಡಿ ಅಂತ ಹೇಳಿದ್ದಾರೆ ಎಂದು ನಿಲ್ಲಿಸಿದ್ದಾರೆ ಎಂದು ಆರೋಪಿಸಿದರು. ಬಳಿಕ ಕಿರುಗಾವಲು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮಲ್ಲಣ್ಣ ಸ್ಥಳಕ್ಕೆ ಆಗಮಿಸಿದ ಹಿನ್ನೆಲೆಯಲ್ಲಿ ಜೆಡಿಎಸ್ ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರ ನಡುವೆ ಮಾತಿನ ಚಕಮಕಿ ನಡೆಯಿತು. ಶೇಂಗಾ ಬವಣೆಗೆ ಕಿಡಿಗೇಡಿಗಳು ಬೆಂಕಿ ಇಟ್ಟ ಘಟನೆ ಕುಂದಗೋಳ ತಾಲೂಕಿನ ಕಮಡೋಳಿ ಗ್ರಾಮದಲ್ಲಿ ನಡೆದಿದೆ. ಫಕ್ಕೀರಪ್ಪ ಬಸಪ್ಪ ಹರಕುಣಿ ಎಂಬುವವರಿಗೆ ಸೇರಿದ 8 ಎಕರೆ ಜಮೀನಿನ ಶೇಂಗಾ ಬಣವಿಗೆ ಬೆಂಕಿ ಬಿದ್ದ ಪರಿಣಾಮ ಲಕ್ಷಾಂತರ ರೂಪಾಯಿ ಮೌಲ್ಯದ ಶೇಂಗಾ ಬೆಂಕಿಗೆ ಆಹುತಿಯಾಗಿದೆ. ಬೆಂಕಿಯನ್ನು ಕಂಡ ಸ್ಥಳೀಯರು ಕೂಡಲೇ ಅಗ್ನಿಶಾಮಕ ದಳಕ್ಕೆ ಮಾಹಿತಿಯನ್ನು ನೀಡಿದ್ದಾರೆ. ಅಗ್ನಿಶಾಮಕ ಸಿಬ್ಬಂದಿ ಆಗಮಿಸುವುದರೊಳಗೆ ಶೇಂಗಾ ಬಣವೆ ಬೆಂಕಿಗೆ ಆಹುತಿಯಾಗಿದ್ದು ಈ ಸಂಬಂಧ ಕುಂದಗೋಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಿಂಧನೂರು ನಗರ ಹಾಗೂ ತಾಲೂಕಿನಲ್ಲಿ ನಡೆಯುವ ಸರ್ಕಾರಿ ಕಾರ್ಯಕ್ರಮ ಮತ್ತು ಸಭೆ ಸಮಾರಂಭಗಳಿಗೆ ತಾಲೂಕಾ ಪಂಚಾಯತ್ ಅಧ್ಯಕ್ಷರು, ಸದಸ್ಯರು, ಜಿಲ್ಲಾ ಪಂಚಾಯಿತಿ ಸದಸ್ಯರನ್ನ ಕರೆಯದೆ ಕಾರ್ಯಕ್ರಮ ಮಾಡುವ ಶಾಸಕ ಹಾಗೂ ಅಧಿಕಾರಿಗಳ ನಡೆ ನಮಗೆ ಬೇಸರ ತಂದಿದೆ ಎಂದು ತಾಲೂಕಾ ಪಂಚಾಯಿತಿ ಅಧ್ಯಕ್ಷರಾದ ಲಕ್ಷ್ಮೀದೇವಿ ಅಮರೇಶ್ ಗುರುಕಾರಿ ಆರೋಪಿಸಿದ್ರು. ಸಿಂಧನೂರು ನಗರದ ತಾಲೂಕಾ ಪಂಚಾಯತ್ ಅಧ್ಯಕ್ಷ ಕೊಠಡಿಯಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಾಲೂಕಿನ ದಿದ್ದಗಿ, ಒಳಬಳ್ಳಾರಿ, ಗೋರೆಬಾಳ ಏತ ನೀರಾವರಿ ಯೋಜನೆ ಸೇರಿದಂತೆ ಸರ್ಕಾರದ ಯಾವುದೇ ಕಾರ್ಯಕ್ರಮಗಳಿಗೆ ನಮ್ಮನ್ನು ಕರೆಯದೆ ಅವಮಾನಿಸಲಾಗುತ್ತಿದೆ ಎಂದರು. ತಾಲೂಕಿನಲ್ಲಿ ನಡೆಯುವ ಭೂಮಿ ಪೂಜೆ, ಉದ್ಘಾಟನೆ, ಗಣ್ಯರ ಜಯಂತಿಗಳಿಗೆ ಆಯಾ ಭಾಗದ ಜಿಲ್ಲಾ ಪಂಚಾಯತ್, ತಾಲೂಕಾ ಪಂಚಾಯತ್, ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳನ್ನು ಕರೆದು ಕಾರ್ಯಕ್ರಮ ಮಾಡುವುದು ಸರ್ಕಾರದ ನಿಯಮ ಇದ್ದರೂ ಸಹ ಅಧಿಕಾರಿಗಳು ಮತ್ತು ಶಾಸಕರು ನಮ್ಮನ್ನ ಕರೆಯದೆ ಕಾರ್ಯಕ್ರಮ ಮಾಡುತ್ತಿರುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದರು. ತಾಲೂಕಿನಲ್ಲಿ ನೀರಾವರಿ ಸಮಸ್ಯೆಯಿಂದ ರೈತರಿಗೆ ತೊಂದರೆಯಾಗಿದ್ದು ಚುನಾಯಿತ ಜನಪ್ರತಿನಿಧಿಗಳು ಹಾಗೂ ನೀರಾವರಿ ಅಧಿಕಾರಿಗಳ ಸಭೆ ಕರೆದು ಸಲಹೆ ಸೂಚನೆ ಪಡೆಯುವ ಬದಲು ಶಾಸಕ ವೆಂಕಟರಾವ್ ನಾಡಗೌಡ ಕೇವಲ ನೀರಾವರಿ ಅಧಿಕಾರಿಗಳು ಸಭೆ ಕರೆದಿದ್ದು ಸರಿಯಲ್ಲ ಎಂದರು. ಇನ್ನು ಮುಂದೆ ತಾಲೂಕಿನಲ್ಲಿ ನಡೆಯುವ ಸರ್ಕಾರಿ ಕಾರ್ಯಕ್ರಮ ಹಾಗೂ ಜಯಂತಿಗಳಿಗೆ ನಮ್ಮನ್ನ ಕರೆದು ಕಾರ್ಯಕ್ರಮ ಮಾಡಬೇಕು, ಇಲ್ಲದಿದ್ದರೆ ಅಂತಹ ಅಧಿಕಾರಿಗಳ ವಿರುದ್ಧ ಮೇಲಾಧಿಕಾರಿಗಳಿಗೆ ದೂರು ನೀಡಲಾಗುವುದು ಎಂದು ಲಕ್ಷ್ಮೀದೇವಿ ಅಮರೇಶ್ ಗುರಿಕಾರ್ ಎಚ್ಚರಿಕೆಯನ್ನು ನೀಡಿದರು. ತಾಲೂಕು ಪಂಚಾಯತ್ ಸದಸ್ಯರಾದ ಈಶ್ವರಪ್ಪ ದೇಸಾಯಿ, ಶೇಖರಪ್ಪ, ಮುಖಂಡರಾದ ಅಮರೇಶ್ ಗುರಿಕಾರ, ರಾಮಣ್ಣ, ಶ್ರೀನಿವಾಸ್ ಉಪಸ್ಥಿತರಿದ್ದರು. ಇನ್ನು ನೀರಾವರಿ ಇಲಾಖೆ ಸಂಬಂಧಪಟ್ಟಿದ ಮೀಟಿಂಗ್ ಕರೆದಾರ, ಅದಕ್ಕೂ ನಮ್ಮನ್ನು ಕರೆದಿಲ್ಲ, ಅಧಿಕಾರಿಗಳು ಕರೆದಿಲ್ಲ, ಅದು ನಮ್ಮ ಗಮನಕ್ಕೆ ತಂದಿಲ್ಲ. ಅದನ್ನು
ನಮಗೆ ಗೊತ್ತಿಲ್ಲ ಅದು ಮೀಟಿಂಗ್ ಮಾಡಿರೋದು. ಆಮೇಲೆ ಸಿಂಧನೂರಿನಾಗ ನೀರಿನ ಸಮಸ್ಯೆ ಇರೋದು, ನೀರಾವರಿ ಸಮಸ್ಯೆ ಇರೋದು ಎಲ್ಲರಿಗೆ ಗೊತ್ತೈತೆ. ಆಮೇಲೆ ಎಲ್ಲ ಹೋರಾಟಗಳು ಕೂಡ ಮಾಡಿರೋದು ತಾವು ನೋಡಿರಿ, ಜನರು ನೋಡ್ಯಾರ. ಆಮೇಲೆ ಜನಪ್ರತಿನಿಧಿಗಳನ್ನ ಕರಿಬಾರ್ದು ಅನ್ನೋದು ಏನು ಉದ್ದೇಶದಿಂದ ಅವ್ರು ಕರೆಯಲ್ಲ, ನಮ್ಮ ಅಧಿಕಾರಿಗಳು ಯಾಕೆ ಕರೆಯಂಗಿಲ್ಲ? ಇನ್ನು ಮುಂದಿನ ದಿನಗಳಲ್ಲಿ ಕರಲಿಕ್ಕೆ ನಾವು ಮೇಲಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡೋಕೆ ರೆಡಿಯಾಗಿದೆ. ಕೆಳವರ್ಗದ ರೈತರಿಗೆ ಈಗೇನು ನೀರು ಬಿಡ್ತಾರೋ ಇಲ್ಲ ಅಂತಲೂ ಗೊತ್ತಿಲ್ಲ. ಆಮೇಲೆ ಯಾವ ಬೆಳೆ ಬೆಳ್ಕೋಬೇಕು ಅನ್ನೋದು ಮಾಹಿತಿ ಇಲ್ಲ ರೈತರಿಗೆ. ಶಾಸಕರಾದವರು ಸ್ಪಷ್ಟವಾಗಿ ರೈತರಿಗೆ ಮಾಹಿತಿಯನ್ನು ಕೊಡ್ಬೇಕು. ತಾವು ತಾವೇ ಮೀಟಿಂಗ್ ಮಾಡಿ ನಮ್ಮನ್ನು ಕರಲಿಕ್ಕೆ, ನಾವು ಗ್ರಾಮ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ನಮ್ಮನ್ನು ಜನರಿಗೆ ಜನಪ್ರತಿನಿಧಿಗಳು ಹೌದಾ ಅಲ್ವಾ? ನಾವು ಜನರಿಗೆ ತಿಳಿಸ್ಬೇಕು ಹೌದಾ ಅಲ್ವಾ? ತಾವೇ ಮೇಲ್ಮಟ್ಟದಲ್ಲಿ ಶಾಸಕರಾಗಿ ತಾವೇ ಮೀಟಿಂಗ್ ಮಾಡ್ಕೊಂಡು ಏನು ನೀರು ಬಿಡ್ತಾರೆ ನಮಗೂ ಮಾಹಿತಿ ಇಲ್ಲದೆ ನಾವೇನು ಮಾಡೋಣ? ಹಲವು ದಿನಗಳಿಂದ ಜನರ ನಿದ್ದೆಗೆಡಿಸಿದ ಕರಡಿಯೊಂದನ್ನು ಅರಣ್ಯ ಇಲಾಖೆ ಇರಿಸಿದ ಬೋನಿಗೆ ಬಿದ್ದಿದ್ದು, ಇದರ ಕಾಟಕ್ಕೆ ಬೇಸತ್ತಿದ್ದ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿಯ ಜನರು ಇದೀಗ ರಿಲೀಫ್ ಆಗಿದ್ದಾರೆ. ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಬರಕನಹಾಲ್ ತಾಂಡದ ತೋಟವೊಂದರಲ್ಲಿ ಇಟ್ಟಿದ್ದ ಬೋನಿಗೆ ಕರಡಿ ಬಿದ್ದಿದೆ. ಬರಕನಹಾಲ್ ತಾಂಡದ ನಿವಾಸಿಯಾದ ಗೋಪ್ಯ ನಾಯಕ್ ಎಂಬುವರ ತೋಟದಲ್ಲಿ ಬೋನು ಇಡಲಾಗಿತ್ತು. ಹಲವು ದಿನಗಳಿಂದ ಗೋಪ್ಯ ನಾಯಕ್ ಎಂಬುವರ ತೋಟದ ಸುತ್ತಮುತ್ತಲೂ ಕರಡಿ ಓಡಾಡುತ್ತಿತ್ತು. ಹಲವು ಬಾರಿ ಜನರ ಮೇಲೆ ದಾಳಿ ನಡೆಸಲು ಮುಂದಾಗಿತ್ತು. ಕರಡಿ ಬೋನಿಗೆ ಬಿದ್ದ ಹಿನ್ನೆಲೆ ಜನ ನಿಟ್ಟುಸಿರು ಬಿಡುವಂತಾಗಿದೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಕರಡಿಯನ್ನು ವಶಕ್ಕೆ ಪಡೆದಿದ್ದಾರೆ. ಎಷ್ಟೊತ್ತು ನೀವು ನೋಡಿರೋದು ಟೈಮ್ಸ್ ಆಫ್ ಉತ್ತರ ಕರ್ನಾಟಕ. ಹೀಗೆ ನೋಡ್ತಾ ಇರಿ. ಧನ್ಯವಾದಗಳು.